दीपा किचन के स्वागत नानी तोरस्ता वेजिटेबल पुलाव ಬೇಕಾಗಿರುವ ಸಾಮಗ್ರಿಗಳು ನಾನು ಒಂದು ಕಪ್ ಬಾಸ್ಮತಿ ರೈಸ್ ಅನ್ನು ನೆನೆಸಿ ಇಟ್ಟಿದ್ದೀನಿ ಒಂದು 20 ನಿಮಿಷ ನೆನೆಸಿ ಇಟ್ಟಿದ್ದೀನಿ ತೆಂಗಿನ ಹಾಲನ್ನು ತೆಗೆದುಕೊಂಡು ಇಟ್ಟಿದ್ದೀನಿ ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಆಮೇಲೆ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಆಮೇಲೆ ಮೆಣಸಿನಕಾಯಿ ಆಮೇಲೆ ಇದು ಗ್ರೀನ್ ಪೀಸ್ ಆಮೇಲೆ ಒಂದು ಸ್ವಲ್ಪ ಕ್ಯಾಶ್ಯೂ ತಗೊಂಡಿದ್ದೀನಿ ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಆಮೇಲೆ ಲವಂಗ ತಗೊಂಡಿದ್ದೀನಿ ಆಮೇಲೆ ಮೆಣಸು ತೇಜಪತ್ತ ತಗೊಂಡಿದ್ದೀನಿ ಜೀರಿಗೆ ತುಪ್ಪ ನಾವು ಸ್ಟಾರ್ಟ್ ಮಾಡೋಣ ಇವಾಗ ಮೊದಲು ಒಂದು ಕುಕ್ಕರ್ ಇಟ್ಟು ಇದರಲ್ಲಿ 2 ಸ್ಪೂನ್ ತುಪ್ಪ ಹಾಕೊಳ್ಳಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ 1 ಟೀ ಸ್ಪೂನ್ ಜೀರಿಗೆ ಹಾಕೋಬೇಕು ಜೀರಿಗೆ ಚೆನ್ನಾಗಿ ಕಲಸಬೇಕು ಅದರಲ್ಲಿ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಗೋಲ್ಡನ್ ಬ್ರೌನ್ ಬರುವವರೆಗೂ ಹುರ್ಕೊಳ್ಳಬೇಕು ಸ್ವಲ್ಪ ಇದು ಗೋಲ್ಡನ್ ಕಲರ್ ಬಂದಿದೆ ಸ್ವಲ್ಪ ಕ್ಯಾರೆಟ್ ಹಾಕ್ತೀನಿ ಇವಾಗ ನಾನು ಇಲ್ಲಿ ಒಂದು 1 ಕ್ಯಾರೆಟ್ ತಗೊಂಡಿದ್ದೀನಿ ಬೀನ್ಸ್ ತಗೊಂಡಿದ್ದೀನಿ ಒಂದು 8-9 ಬೀನ್ಸ್ ತಗೊಂಡಿದ್ದೀನಿ ಆಮೇಲೆ ನಾನು ಇಲ್ಲಿ ಫ್ರೋಜನ್ ಬಟಾಣಿ ತಗೊಂಡಿದ್ದೀನಿ ಆಮೇಲೆ 3 ಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮ್ಮದು ಖಾರ ಹೆಂಗ ಇಷ್ಟ ಆಗುತ್ತೋ ಆ ತರ ಹಾಕೊಳ್ಳಿ ಸೋ ಖಾರ ಜಾಸ್ತಿ ಆದ್ರೆ ಚಿಕ್ಕ ಮಕ್ಕಳು ತಿನ್ನಲ್ಲ ಸೋ ಚಿಕ್ಕ ಮಕ್ಕಳು ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ स्पाइसेस गोडंबी तुम चेना चेना कई आड़को इत जास्ती कुक मोबड़ स्वल्प पुदीना हाको स्व जास्ती क्वांटिटी हाकू पर्वा चेना स्वल्प कई आड़को ಇದು ನೆನೆಸಿರೋ ಬಾಸ್ಮತಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಅಕ್ಕಿನ ಸ್ವಲ್ಪ ಹುರ್ಕೋಬೇಕು ಇದರಿಂದ ಸ್ವಲ್ಪ ಉದುರುದ್ರ ಆಗುತ್ತೆ ಅನ್ನ ಕಾಯಿ ಹಾಲು ತಕೊಂಡಿದ್ದೀನಿ 1 ಕಪ್ ಅಕ್ಕಿ ಹಾಕಿದ್ರೆ ಅಂದ್ರೆ ನೀವು 1.5 ಕಪ್ ಕಾಯಿ ಹಾಲು ಹಾಕಬೇಕು ಇದರಲ್ಲಿ ಅಂದ್ರೆ ಉದುರುದ್ರಾಗಿ ಚೆನ್ನಾಗಿ ಆಗುತ್ತೆ ಅದು ಕೈ ಆಡಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಉಪ್ಪು ಕವರ್ ಮಾಡಿ 1 ಸಿಟಿ ಅಷ್ಟೇ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದು ಹೊತ್ತೋಗ್ ಬಿಡುತ್ತೆ ಒಂದೇ ಸಿಟಿ ಆಗಲಿ ಇವಾಗ 1 ಸಿಟಿ ಆಗಿದೆ ಪ್ರೆಷರ್ ಇಳಿದಿದೆ ಸೋ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಬಂದಿದೆ ಇದು उद्र आगते पुलाव रेडी आगते सलाड जोते सर्व मारी।